ಶ್ರೀ ಪ್ರಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕುಂತೂರು. ಬಾಲಕ ಮಾದೇಶ್ವರ ಸುತ್ತೂರಿನಲ್ಲಿ ಕೆಲವು ಕಾಲ ಇದ್ದು ಅಲ್ಲಿ ತನ್ನ ರಾಗಿ ಬೀಸುವ ಕೆಲಸವನ್ನು ಮಾಡಿ ತನ್ನ ಪವಾಡವನ್ನು ತೋರಿಸಿ ಅಲ್ಲಿಂದ ಮುಂದೆ ಬಂದು ತಲಕಾಡಿನ ಮಾಲಂಗಿ ಮಡಿವಿನ ಹತ್ತಿರ ಕೂತುಕೊಂಡು ಯೋಚನೆ ಮಾಡುತ್ತಿದ್ದಾಗ ಪ್ರಭುಲಿಂಗೇಶ್ವರರ ಬಗ್ಗೆ ಮಾಹಿತಿ ಸಿಗುತ್ತದೆ. ನಂತರ ಅಲ್ಲಿಂದ ಹೊರಟು ಈ ಪ್ರಭುಲಿಂಗೇಶ್ವರ ಮಠಕ್ಕೆ ಬರುತ್ತಾರೆ. ಈ ಮಠ ಕೊಳ್ಳೇಗಾಲ ತಾಲೂಕು ಕುಂತೂರು ಗ್ರಾಮಕ್ಕೆ ಸೇರಿರುತ್ತದೆ. ಬಾಲಕ ಮಾದೇಶ್ವರ ಆಶ್ರಮದ ಬಳಿ ಬಂದಾಗ ಪ್ರಭುಲಿಂಗ ಸ್ವಾಮಿಗಳು ತಮ್ಮ 100 ಜನ ಶಿಷ್ಯರೊಂದಿಗೆ ಆಶ್ರಮದಲ್ಲಿರುತ್ತಾರೆ. ಬಾಲಕ ಮಾದೇಶ್ವರ ಶ್ರೀಗಳ ಬಳಿ ಹೋಗಿ ನಿಂತುಕೊಳ್ಳುತ್ತಾನೆ. ಶ್ರೀಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ. ಅವರು ತಮ್ಮ ದಿವ್ಯಜ್ಞಾನದಿಂದ ಪರೀಕ್ಷಿಸಿ ಆತನಿಗೆ ಶಿಷ್ಯರುಗಳ ಎದುರು ಮಾದೇವ ಎಂದು ಹೆಸರಿಡುತ್ತಾರೆ. ನಂತರ ಇತರ ಶಿಷ್ಯರೊಂದಿಗೆ ಈತನು ಕಾಯಕದಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಬಾಲಕ ಮಾದೇಶ್ವರ ಖುಷಿಯಿಂದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ಕುಂತೂರು ಮಠದ ಶಿಷ್ಯನಾಗುತ್ತಾನೆ. ಬೆಳಗ್ಗೆ ಎಲ್ಲ ಶಿಷ್ಯರು ದೇವರ ಪೂಜೆಗೆ ಹೂವನ್ನು ಕಾಡಿನಲ್ಲಿ ಆರಿಸಿಕೊಂಡು ಬರುವ ಕೆಲಸ, ಎಲ್ಲ ಶಿಷ್ಯರೊಂದಿಗೆ ಮಾದೇಶ್ವರನು ತನ್ನ ಮೊದಲ ಕಾಯಕ ಹೂವನ್ನು ಆರಿಸಿಕೊಳ್ಳುವುದಕ್ಕೆ ಕಾಡಿಗೆ ಅವರ ಜೊತೆಯಲ್ಲಿ ಹೋಗುತ್ತಾನೆ. ಬಾಲಕ ಮಾದೇವ ತನ್ನ ಇತರ ಸಹೋದ್ಯೋಗಿಗಳೊಂದಿಗೆ ಹೂವು ಕೀಳಲು ಕಾಡಿಗೆ ಹೋಗುವಾಗ ಅಲ್ಲಿ ಕಲ್ಲೂರು ಮುಳ್ಳೂರು ಮಕ್ಕಳು ಗೆಜ್ಜೆಗೆ ಗೇಣಿದಂಡು ಆಟವನ್ನು ಆಡುವುದನ್ನು ನೋಡಿ ತಾನು ಆಡಬೇಕು ಎಂಬ ಕುತೂಹಲದಿಂದ ಅವರ ಸಹೋದ್ಯೋಗಿಗಳಿಂದ ಬೇರ್ಪಟ್ಟು ಅವರ ಜೊತೆಯವರಿಗೆ ಮಾದೇವ ಕುಂಟನೆಪ ಹೇಳಿ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ, ನಾನು ನಡೆಯಲು ಆಗುತ್ತಿಲ್ಲ, ನೀವು ಮುಂದೆ ಹೋಗಿ ನಾನು ಬರುತ್ತೇನೆ ಎಂದು ಅಲ್ಲೇ ಉಳಿದುಕೊಳ್ಳುತ್ತಾನೆ. ಹೀಗೆ ಕಲ್ಲೂರು ಮುಳ್ಳೂರು ಮಕ್ಕಳ ಜೊತೆ ಸೇರಿ ಆಟವಾಡಿ ತನ್ನ ಪವಾಡಗಳನ್ನು ಪ್ರದರ್ಶಿಸುತ್ತಾನೆ. ಸಾಯಂಕಾಲದವರೆಗೆ ಹುಡುಗರ ಜೊತೆಯಲ್ಲಿ ಆಟವಾಡಿ ನಂತರ ಅಲ್ಲೇ ಬೇಲಿಯಲ್ಲಿದ್ದ ಆವರಣೆ ಗದ್ದೆ ಗೋಸಿಮಗಳನ್ನು ಬಿಡಿದು ತಲಕಾಡಿನ ಮಾಲಂಗಿ ಮುಡಿವಿನಲ್ಲಿ ಮುಳುಗಿಸಿ ಒಳ್ಳೆಯ ಸುಗಂಧ ಭರಿತ ಪುಷ್ಪಗಳನ್ನಾಗಿ ಮಾಡಿ ಆಶ್ರಮಕ್ಕೆ ಬಂದು ಪ್ರಭುಲಿಂಗ ಸ್ವಾಮಿಗಳ ಬಳಿ ಅರ್ಪಿಸುತ್ತಾನೆ. ಹೀಗೆ ಪ್ರತಿದಿನವೂ ಬಾಲಕ ಮಾದೇವ ತನ್ನ ಕಾಯಕವನ್ನು ಮಾಡುತ್ತಿರುತ್ತಾನೆ. ಕೆಲವು ದಿನಗಳ ನಂತರ ಆಶ್ರಮದ ಹುಡುಗರಿಗೆ ಬಾಲಕ ಮಾದೇಶ್ವರನ ಬಗ್ಗೆ ಅನುಮಾನ ಬರುತ್ತದೆ. ನಾವು ಇಷ್ಟೊಂದು ಕಾಡು ಮೇರೆಡನ್ನೆಲ್ಲ ಅಲೆದು ಹುಡುಕಿದರೂ ನಮಗೆ ಸಿಗದ ಇಷ್ಟೊಂದು ಸೌಗಂಧಪೂರಿತವಾದ ಹೂಗಳನ್ನು ಎಲ್ಲಿ ತರುತ್ತಾನೆ ಎಂದು ಅನುಮಾನದಿಂದ ಬಾಲಕ ಮಾದೇಶ್ವರನ ಚಲನವಲನಗಳನ್ನು ಪರೀಕ್ಷಿಸುತ್ತಾರೆ. ನಂತರ ಆಶ್ರಮದ ಶಿಷ್ಯರು ಬಾಲಕ ಮಾದೇಶ್ವರನ ದಿನಚರಿಯನ್ನು ನೋಡಿ ಅವನು ಮಾಡುವ ಪಾವಡಗಳನ್ನು ನೋಡಿ ದಿಗ್ಭ್ರಾಂತರಾಗಿ ಮಠದ ಶ್ರೀಗಳಿಗೆ ಅದನ್ನು ತಿಳಿಸುತ್ತಾರೆ. ಹೀಗೆ ಪ್ರಭುಲಿಂಗ ಸ್ವಾಮಿಗಳು ತಮ್ಮ ದಿವ್ಯಜ್ಞಾನದಿಂದ ಬಾಲಕ ಮಾದೇವನನ್ನು ಪರೀಕ್ಷಿಸಿ ಇವನು ನಮಗಿಂತ ದೊಡ್ಡ ದೇವರೆಂದು ಮುರಿದೇವರೆಂದು ಹೇಳಿ ಸನ್ಮಾನಿಸಿ ಅಲ್ಲಿಂದ ಕಳಿಸುತ್ತಾರೆ.